ಬಿಜೆಪಿಯ ಹಿರಿಯ ನಾಯಕ ಅದ್ವಾನಿ ಅವರಿಗೆ 94 ವರ್ಷ. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ವೆಂಕಯ್ಯನಾಯ್ಡು, ಪ್ರಧಾನಿ ಮೋದಿ ಎಲ್ಲ ಅವರ ಮಧ್ಯದಲ್ಲಿ ಅವರು ಕೇಕ್ ಕಟ್ ಮಾಡಿಸಿ ಅದನ್ನು ಆಚರಿಸಿದರು. 2018 ಐಟಿ ದಾಳಿ ಸಂಬಂಧ ಕೆಪಿಸಿಸಿ ಅಧ್ಯಕ್ಷ ಶಿವಕುಮಾರ್ ಅವರು ಬೆಂಗಳೂರಿನ ಆದಾಯ ತೆರಿಗೆ ಕಚೇರಿಗೆ ಹೋಗಿ ಒಂದಷ್ಟು ದಾಖಲೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಈ ಮಧ್ಯೆ ಬೆಳಗಾವಿಯ ಹಲವು ಮಳಿಗೆಗಳ ಆಭರಣ ಮಳಿಗೆಗಳ ಮೇಲೆ ಐಟಿ ದಾಳಿ ನಡೆದಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದಕ್ಕಾಗಿ ದೇವೇಗೌಡರನ್ನು ತ್ಯಾಗ ಮಾಡಿದೆ. ಈಗ ಕುಣಿಗಲ್ ಶಾಸಕರು ನನಗಾಗಿ ತ್ಯಾಗ ಮಾಡಬೇಕು ತಮ್ಮ ಸ್ಥಾನವನ್ನು ಅಂತ ಮಾಜಿ ಸಂಸದ ಮುದ್ದನಿಮೇಗೌಡ ಒತ್ತಾಯಿಸಿದರು. ವಿಜಯಪುರದ ಭೂಕಂಪ ಪೀಡಿತ ಪ್ರದೇಶಗಳಿಗೆ ವಿಜ್ಞಾನಿಗಳ ತಂಡ ಭೇಟಿ ಕೊಟ್ಟಿದೆ, ಸಭೆ ನಡೆಸಿದ್ದಾರೆ, ಜನಜಾಗೃತಿ, ಜನರಲ್ಲಿ ಭಯವನ್ನು ಹೋಗಲಿಸೋದಕ್ಕೆ ಟ್ರೈ ಮಾಡಿದ್ದಾರೆ. 2 ವರ್ಷಗಳ ನಂತರ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಹಾಗಾಗಿ ಬಸವರಾಜ ಹೊರಟ್ಟಿಯವರು ವಿಧಾನ ಪರಿಷತ್ ಸಭಾಪತಿಗಳು ಅಲ್ಲಿ ಭೇಟಿ ನೀಡಿ ಎಲ್ಲವನ್ನ ಪರಿಶೀಲನೆ ಮಾಡಿದ್ದಾರೆ. 130 ಕೋಟಿ ರೂಪಾಯಿ ಬಾಕಿ ಹಣ ಪಾವತಿ ಮಾಡಿ ಇಲ್ಲದಿದ್ದ ಅಂಗನವಾಡಿಗಳಿಗೆ ಹಾಲು ಪೂರೈಕೆ ಮಾಡೋಕ್ಕಾಗಲ್ಲ ಅಂತ ಆಂಧ್ರಪ್ರದೇಶ ಸರ್ಕಾರಕ್ಕೆ ಕೆಎಂಎಫ್ ಎಚ್ಚರಿಕೆ ಕೊಟ್ಟಿದೆ. ಪ್ಲಸ್ ಪ್ರತಿ ಲೀಟರ್ಗೆ 5 ರೂಪಾಯಿ ಹೆಚ್ಚು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ರಜೆ ವಿಚಾರಕ್ಕೆ ನಡೆದ ಜಗಳದಲ್ಲಿ 4 ಯೋಧರ ಸಾವಾಗಿದೆ. ಛತ್ತೀಸ್ಗಢ ಸಿಆರ್ಪಿಎಫ್ ಶಿಬಿರದಲ್ಲಿ ಇದಾಗಿದೆ. 3 ಸಹೋದ್ಯೋಗಿಗಳನ್ನು ಆತ ಕೊಂದು ತಾನು ಗುಂಡಿಟ್ಟುಕೊಂಡಿದ್ದಾರೆ.